ಊಟಕ್ಕಾಗುವಾಗೊಂದು ಸೆಂಡಿಗುಂಟು ತಿಳಿಯದೆ ಊಟದ ರುಚಿ ಇನ್ನೂ ಕೂಡ ಗಂಭೀರ ಆಗಿರ್ತದೆ. ಹಾಗೆ ಹಲವು ವಿಧದ ಸೆಂಡಿಗೆಗಳನ್ನು ನಾವು ಮಾಡ್ತೇವೆ. ಹಾಗೆ ಇವತ್ತು ಒಂದು ರೀತಿಯ ಸೆಂಡಿಗೆಯನ್ನು ಮಾಡೋದು ಹೇಗೆ ಅಂತೇಳಿ ನಾವು ನೋಡಲಿಕ್ಕಿದ್ದೇವೆ ಆಯಿತಾ. ಸಜ್ಜಿಗೆಯಿಂದ ಮಾಡುವಂತಹ ಒಂದು ರೀತಿಯ ಸೆಂಡಿಗೆ ಸುಲಭವಾಗಿ ಎಲ್ಲರಿಗೂ ಕೂಡ ಮಾಡ್ಬೋದು. ಬನ್ನಿ ಹೇಗೆ ಅಂತೇಳಿ ನೋಡುವ. ಸೆಂಡಿಗೆಗೆ ಬೇಕಾದ ಗಾಂಧಾರಿ ಮೆಣಸು ಕೊಯ್ಯುವ ಅಂತೇಳಿ ತೋಟಕ್ಕೆ ಬಂದದ್ದು. ಗಾಂಧಾರಿ ಮೆಣಸು ಹಾಕಿದರೆ ಖಾರಕ್ಕೆ ಒಳ್ಳೆಯದಾಗ್ತದೆ. ಸಜ್ಜಿಗೆ ಸೆಂಡಿಗೆ ಮಾಡಲಿಕ್ಕೆ ನಾನಿಲ್ಲಿ ಬೊಂಬೈ ಸಜ್ಜಿಗೆ ತಗೊಂಡಿರುವಂಥದ್ದು ಆಯಿತಾ. ಅದಕ್ಕೆ ಒಂದು ಗ್ಲಾಸಿಗೆ ನಮಗೆ 6.5 ಗ್ಲಾಸಿನಷ್ಟು ನೀರು ಬೇಕಾಗ್ತದೆ. ಅದನ್ನು ಹಿಟ್ಟು ಮಾಡಲಿಕ್ಕೆ ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ನಾನಿಲ್ಲಿ 3 ಗ್ಲಾಸಿನ ಸಜ್ಜಿಗೆ ಅದು ಮಾಡ್ತಾ ಇದ್ದೇನೆ ಅಳತೆಯಲ್ಲಿ. ರುಚಿಗೆ ಬೇಕಾದಷ್ಟು ಉಪ್ಪು ನೀರು ಕುದಿಯುವಾಗಲೇ ಹಾಕಿಬಿಡುದು. ಗಾಂಧಾರಿ ಮೆಣಸನ್ನು ನಾನು ಉರುಟುರುಟಾಗಿ ಕೊಚ್ಚಿಕೊಳ್ತೇನೆ. ಅದು ಸೆಂಡೆಗೆ ನಡುವಿನಲ್ಲಿ ಬಂದಾಗುವಾಗ ತಗಿಲಿಕ್ಕೆ ಸಿಗ್ತದೆ. ಗಾಂಧಾರಿ ಮೆಣಸು ಅಂತೇಳಿ ನಮ್ಮ ತೋಟದಲ್ಲಿ ಧಾರಾಳವಾಗಿ ಸಿಗ್ತಾ ಇರ್ತದೆ. ಅದು ಅಷ್ಟಕ್ಕೆ ಬಿಡುದು, ತೆಗೀತಲ್ಲ ಹಾಕುವಂತ ಬೆಳೆಯುವುದಂತಲ್ಲ. ಮತ್ತೆ ಗಾಂಧಾರಿ ಮೆಣಸು ಖಾರ ಸ್ವಲ್ಪ ಜಾಸ್ತಿ ಇರ್ತದೆ, ಆದರೆ ಹೊಟ್ಟೆಗೆ ಅಂತ ದೋಷ ಇಲ್ಲಂತೆ. ಕುದಿಯುವ ನೀರಿಗೆ ಕೊಚ್ಚಿಟ್ಟಂತಹ ಗಾಂಧಾರಿ ಮೆಣಸನ್ನು ಸೇರಿಸಿಕೊಳ್ತೇನೆ. ಸ್ವಲ್ಪ ಖಾರ ಜಾಸ್ತಿ ಆದರೂ ಕೂಡ ಅದು ಒಣಗುವಾಗ ಕಡಿಮೆ ಆಗ್ತದೆ, ಖಾರ ತಗ್ಗುತ್ತದೆ. ನೀರೀಗ ಚೆನ್ನಾಗಿ ಕುದಿಲಿಕ್ಕೆ ಶುರು ಆಯ್ತಾಯ್ತಾ. ಇನ್ನೀಗ ಇದಕ್ಕೆ 3 ಗ್ಲಾಸಿನಷ್ಟು ಸಜ್ಜಿಗೆ ಇದನ್ನು ಸೇರಿಸ್ತಾ ಇದ್ದೇನೆ. ಸೇರಿಸುವಾಗ ಚೆನ್ನಾಗಿ ಬೆರೆಸಿಕೊಂಡು ಸೇರಿಸಿದ್ದೇನೆ. ಕಾಳೆಲ್ಲ ಕಟ್ಟದ ರೀತಿಯಲ್ಲಿ ನೋಡಬೇಕು ಅಷ್ಟು. ಸಜ್ಜಿಗೆಯನ್ನು ಯಾವುದೇ ರೀತಿ ಹುರಿಯಲು ಅಲ್ಲಿ ಆಗಲಿದೆ ಅಂತ ಮಾಡಿದೆ. ಹೀಗೆ ಹಾಕಿ ಚೆನ್ನಾಗಿ ಇದಕ್ಕೆ ಮತ್ತೆ ಬೇರೆಂತಾದ್ರೂ ಫ್ಲೇವರ್ ಬೇಕು ಅಂತ ಹೇಳಿ ಆದರೆ ಸೇರಿಸಿಕೊಳ್ಬೋದು. ನಾನು ಇದಕ್ಕೆ ಓಮವನ್ನು ಸೇರಿಸುವಂಥದ್ದುಂಟು, ಅದು ಇಡಿಸಿಟ್ಟ ಮೇಲೆ ಸೇರಿಸಿಕೊಳ್ತೇನೆ. ಅಥವಾ ಜೀರಿಗೆ ಅಥವಾ ಬೇರೆ ಹಿಂಗ ಬೇರೆ ಎಂತಾದ್ರೂ ಬೇಕು ಅಂತ ಹೇಳಿದ್ರೆ ಸೇರಿಸಿಕೊಳ್ಬೋದು. ಸಜ್ಜಿಗೆ ಸೇರಿಸಿದ ಮೇಲೆ ಕೈ ಬಿಡದೆ ಈ ರೀತಿಯಾಗಿ ಮುಚ್ಚಿಕೊಂಡಿರ್ಬೇಕಾಯ್ತು. ಇದು ನೋಡಿ ಈಗ ಮಂದ ಬರ್ತಾ ಇದೆ. ಚಿಕ್ಕಗೆ ಕೊಚ್ಚಿಟ್ಟಂತಹ ಬೇವು ಸೊಪ್ಪು ಕೂಡ ಸೇರಿಸ್ತೇನೆ, ಸ್ವಲ್ಪ ಅದರ ಪರಿಮಳ ಕೂಡ ಇರಲಿ. ಹಿಟ್ಟು ನೋಡಿ ಯಾವ ರೀತಿಯಾಗಿ ಆಯಿತು ಅಂತೇಳಿ. ಈ ರೀತಿಯಾಗಿ ಉದ್ದಿನ ದೋಸೆ ಹಿಟ್ಟಿನ ಅದಕ್ಕೆ ಬಂದಾಗ ಇದನ್ನು ಇಳಿಸಿಕೊಳ್ತೇನೆ. ಇದು ಮತ್ತೆ ತಣ್ಣಗೆ ಸ್ವಲ್ಪ ಇನ್ನೂ ಕೂಡ ಮಂದ ಬರ್ತದೆ. ಇದಕ್ಕೆ ಓಮವನ್ನು ಸೇರಿಸಿಕೊಳ್ತೇನೆ, ಸ್ವಲ್ಪ ಕೈಯಲ್ಲಿ ಜಜ್ಜಿಕೊಂಡು ಸೇರಿಸಿಕೊಂಡ್ರೆ ಅದರ ಪರಿಮಳ ಇನ್ನೂ ಕೂಡ ಜಾಸ್ತಿ ಬಿಡ್ತದೆ. ಕುದಿಸುವಾಗಲೇ ಓಮವನ್ನು ಹಾಕಿದರೆ ಅದರ ಬಣ್ಣ ನೀರಿನಲ್ಲಿ ಬಿಟ್ಟು ಸೆಂಡಿಗೆ ಬಣ್ಣ ಕೂಡ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ಲಾಸ್ಟಿಗೆ ಸಿಟ್ಟ ಮೇಲೆ ಹಾಕುದು. ತಣಿತಾ ಇದ್ದಾಗ ಇದು ಮಂದಾಗ್ತಾ ಉಂಟು ನೋಡಿ. ಈ ರೀತಿಯಾಗಿ ಆಯ್ತು ನೋಡಿ, ಇಷ್ಟು. ಇನ್ನು ಕೂಡ ತಣಿಲಿಲ್ಲ, ಸ್ವಲ್ಪ ತಣಿಬೇಕಷ್ಟೇ. ನಾವು ಸೆಂಡಿಗೆ ಹಾಕುದು ಅದರಲ್ಲಿ ಡೈರೆಕ್ಟ್ ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ, ಹಾಗಾಗಿ ಒಂದು ತಪ್ಪಲೆಗೆ ಸ್ವಲ್ಪ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹೇಗೆ ತೆಗೆದು ತೆಗೆದು ಹಾಕಿಕೊಳ್ಬೋದು. ಆಗ ಬೇಗ ಬೇಗ ತಣಿತದೆ ಸರ್, ಹಾಕ್ಲಿಕ್ಕೆ ಸಹ ಸುಲಭ. ಊರಲ್ಲೆಲ್ಲ ಸಾಮಾನ್ಯವಾಗಿ ಸೆಂಡಿಗೆ ಮಾಡ್ತಾರೆ ಅಂತೇಳಿ ಆದರೆ ಈ ರೀತಿಯಾಗಿ ಮುಂಡಿ ಎಲೆಯಲ್ಲಿ ಮಾಡ್ತವೆ. ಹಾಗೆ ನಾವು ಕೂಡ ಮುಂಡಿ ಎಲೆಯಲ್ಲಿ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಚಮಚದಲ್ಲಿ ಮುಕ್ಕಾಲು ಮುಕ್ಕಾಲು ಚಮಚ ಹಾಕಿದರೆ ಸಾಕಾಗ್ತದೆ ನೋಡಿ. ಈ ರೀತಿಯಾಗಿ ಬರ್ತದೆ, ಒಳ್ಳೆ ಕಣ್ಣು ಕಣ್ಣಾಗಿ ಕಾಣ್ತದೆ ನಿಮ್ಮ ಸಜ್ಜಿಗೆಲ್ಲ. ಅದರಡೆಯಲ್ಲಿ ಅಲಂಕಾರಕ್ಕೆ ಆಯಿತು, ಪರಿಮಳ ಖಾರಕ್ಕೂ ಆಯಿತು. ಒಟ್ಟಿಗೆ ಎಡೆಯಲ್ಲಿ ಗಾಂಧಾರಿ ಮೆಣಸು ಮತ್ತು ಬೇವು ಸೊಪ್ಪು. ಮುಂಡಿ ಎಲೆ ಇಲ್ಲ ಅಂತೇಳಿ ಆದರೆ ಸುಡ್ಗೇಡು ಪ್ಲಾಸ್ಟಿಕ್ ಎಲ್ಲ ಬರ್ತದಲ್ಲ ಅದೆಲ್ಲ ಹಾಕಿಕೊಳ್ಬೋದು. ಬೆಳಿಗ್ಗೆ ಬಿಸಿಲಾಗುವ ಹೊತ್ತಿನಲ್ಲಿ ಬೇಗ ಹಾಕಿಕೊಂಡ್ರೆ ನಮಗೆ ಸಂಜೆ ಆಗುವಾಗ ಆಲ್ಮೋಸ್ಟ್ ಒಣಗಿ ಸಿಗ್ತದೆ, ಅಂದರೆ ಹುಳಿ ಬರದ ರೀತಿಯಲ್ಲೆಲ್ಲ ಆದರೆ ಸಾಕು. ಸೆಂಡಿಗೆಲ್ಲ ನಮಗೆ ಪೂರ್ತಿಯಾಗಿ ಹಾಕಿ ಆಯಿತು. ಇನ್ನೀಗ ಇದು ಚೆನ್ನಾಗಿ ಒಣಗಬೇಕು, ಒಂದು ಅಥವಾ 2 ದಿವಸ ಬೇಕಾಗ್ತದೆ ಒಣಗಲಿಕ್ಕೆ. ಮತ್ತು ಬಿಸಿಲಿದ್ದಾಗೆಲ್ಲ ಈಗ ಸ್ವಲ್ಪ ಕೆಲವು ದಿವಸಗಳಲ್ಲಿ ಸಂಜೆ ಹೊತ್ತಿನಲ್ಲಿ ಮೋಡ ಇಲ್ಲ.
ಈ ರೀತಿಯಾಗಿ ಬಿಸಿಲಲ್ಲಿ ಇಟ್ಟು ಒಣಗಿಸುವ. ಫ್ರೆಂಡ್ಸ್ ಇಲ್ಲಿ ನೋಡಿ ಸೆಂಡಿಗೆ ಎಲ್ಲ ಚೆನ್ನಾಗಿ ಕರುಕುರು ಅಂತ ಹೇಳಿ ಒಣಗಿದೆ ಆಯ್ತಾ. ಇನ್ನೇಗೆ ಇದನ್ನು ಹೊರಿಯುವಂತಹ ಸಮಯ 2 ದಿವಸ ಬಿಸಿಲಿನಲ್ಲಿ ಈ ರೀತಿಯಾಗಿ ಒಣಗ್ತದೆ ನೋಡಿ. ಸೆಂಡಿಗೆ ಹುರಿಲಿಕ್ಕೆ ಎಣ್ಣೆ ಇಟ್ಟಿದ್ದೇನೆ ಅದರಲ್ಲಿ. ಎಣ್ಣೆ ಬಿಸಿಯಾದಾಗ ಒಂದು ಮುಷ್ಟಿ ಎಷ್ಟು ಸೆಂಡಿಗೆಯನ್ನು ಹಾಕಿ ನೋಡು ಹೇಗಾಗಿದೆ ಅಂತೇಳಿ. ಸರಿಯಾಗಿ ಅರಳಿ ಬಂದಾಗ ತೆಗೆಯುವ. ಸೆಂಡಿಗೆ ಯಾವ ರೀತಿಯಾಗಿ ಕರುಕುರು ಉಂಟು ಅಂತ ಹೇಳಿ ನೋಡುವ ನೋಡಿ. ಸಾಫ್ಟ್ ಆಗಿ ಕರ್ಕುರು ಅಂತ ಹೇಳ್ತದೆ. ಒಳ್ಳೆಯಾಗಿದೆ. ಖಾರ ಎಲ್ಲ ಗೊತ್ತಾಗೋದಿಲ್ಲ. ಸ್ವಲ್ಪ ಹಾಗೆ ತಿನ್ನೋ ಜಾಸ್ತಿ ಆಯ್ತು ಅಂತ ಕಾಣ್ತದೆ. ಆದರೆ ಅನ್ನಕ್ಕೆ ಗಂಜಿಗೆಲ್ಲ ಒಳ್ಳೆಯದಾದೀತು. ಎಣ್ಣೆ ಇಡುವಾಗ ಮತ್ತೆ ಸೆಂಡಿಗೆ ಮಾತ್ರ ಅಲ್ಲ, ಹಪ್ಪಳ ಎಲ್ಲ ಉಂಟು ಅಂತ ಹೇಳಿ ಆದರೆ ಹಪ್ಪಳ ಕೂಡ ಹುರಿದು ಊಟ ಗಮ್ಮತ್ತು ಮಾಡುದು. ಹಾಗೆ ಈ ರೀತಿಯಾಗಿ ಒಂದು ಸಜ್ಜಿಗೆ ಅದು ಸೆಂಡಿಗೆಯನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು. ಮತ್ತೊಂದು ನಾವು ಹೇಳುದಂತ ಅಂತೇಳಿ ಉಳಿದಂತ ಸಜ್ಜಿಗೆ ಉಂಟು ಅಂತ ಹೇಳಿ ಆದ್ರೆ ಮತ್ತೆ ಯಾರು ತಿನ್ನುದಿಲ್ಲ ಅಂತ ಹೇಳಿ ಅದನ್ನು ಕೂಡ ಒಂದು ಕಡ್ದು ಇದೇ ರೀತಿಯಾಗಿ ಸಂಡಿಗೆ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಒಂದು ಟ್ರೈ ಮಾಡ್ಬೋದು. ಅಂದ್ರೆ ಹಾಳು ಮಾಡುದು ಬೇಡ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಅದು. ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಮುಂದಿನ ನಡೆದಲ್ಲಿ ಸಿಗುವ. ನಮಸ್ಕಾರ.